ಎಲ್ಲರಿಗೂ ನಮಸ್ಕಾರಗಳು ಸರ್ ಎಂ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದ ಕಾಲವದು ಮೈಸೂರು ದಸರಾ ಹಬ್ಬದ ವಿಶೇಷ ವರದಿಯನ್ನು ನೀಡಲು ವಿಶೇಷ ವರದಿಯನ್ನು ಮಾಡಲು ಎಲ್ಲ ಪತ್ರಕರ್ತರು ಮೈಸೂರಿಗೆ ಹೋಗಿದ್ದರು ಅದೇ ರೀತಿಯಾಗಿ ಮಂಕುತಿಮ್ಮನ ಕಗ್ಗ ಖ್ಯಾತಿಯ ಡಿ ವಿ ಜಿ ಎಂದೇ ಪ್ರಸಿದ್ಧಿಯಾದಂಥ ನಮ್ಮ ಪತ್ರಕರ್ತ ಡಿ ವಿ ಗುಂಡಪ್ಪನವರು ಕೂಡ ವಿಶೇಷ ವರದಿಯನ್ನು ತಯಾರಿಸಲು ಮೈಸೂರಿಗೆ ಹೋಗಿದ್ದರು ಹೀಗೆ ಎಲ್ಲ ವರದಿಗಾರರಿಗೂ ವಿಶೇಷ ವರದಿ ಪ್ರಕಟಿಸಿದ ಸಲುವಾಗಿ ವಿಶೇಷ ವರದಿ ಸಿದ್ಧಪಡಿಸಿ ಮಾಡಿದ ಸಲುವಾಗಿ ಸಂಭಾವನೆಯ ಚೆಕ್ಕನ್ನು ಪೋಸ್ಟ್ ಮುಖಾಂತರ ಅಂಚೆಯ ಮುಖಾಂತರ ಅವರವರ ವಿಳಾಸಕ್ಕೆ ಅವರವರ ಮನೆಗೆ ತಲುಪಿಸಲಾಯಿತು ಡಿ ವಿ ಗುಂಡಪ್ಪನವರ ಮನೆಗೂ ಕೂಡ ಸಂಭಾವನೆಯ ಚೆಕ್ಕು ಬಂದಿತ್ತು ಆ ಚೆಕ್ಕನ್ನು ಹಿಡಿದುಕೊಂಡು ಸೀದಾ ಮೈಸೂರಿಗೆ ಹೋಗಿ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಭೇಟಿಯಾಗಿ ಏನ್ರಿ ಸರ್ ಎಂ ವಿಶ್ವೇಶ್ವರಯ್ಯನವರೇ ಸರ್ಕಾರದ ಈ ಸಂಭಾವನೆ ನಮಗೆ ಬೇಕಾಗಿಲ್ಲ ಯಾಕೆಂದರೆ ಸಂಪಾದಕರು ನಮಗೆ ಸಂಬಳ ಕೊಡ್ತಾರೆ ನೀವು ಈ ರೀತಿ ಕಳಿಸೋದು ಸರಿಯಲ್ಲ ಎಂದು ಆ ಚೆಕ್ಕನ್ನು ವಾಪಸ್ ನೀಡಿ ನಮ್ಮ ಡಿ ವಿ ಗುಂಡಪ್ಪನವರು ಮರಳಿದ್ರಂತೆ ಹಾಗಂದು ಮಾತ್ರಕ್ಕೆ ಡಿ ವಿ ಗುಂಡಪ್ಪ ಬಹುದೊಡ್ಡ ಶ್ರೀಮಂತರಂತೂ ಅಲ್ಲ ಆದರೆ ಬಹುದೊಡ್ಡ ಸ್ವಾಭಿಮಾನಿ ಅನ್ನೋದು ಅವರ ಬದುಕನ್ನು ನೋಡಿದರೆ ಬದುಕನ್ನು ಓದಿದರೆ ನಮಗೆ ಅರ್ಥ ಆಗ್ತದೆ ಹೀಗೆ ಮನೆಗೆ ಬಂದಾಗ ಅವರ ಊರಿನಲ್ಲಿ ಅಂದರೆ ಅವರ ಸ್ವಗ್ರಾಮದಂಥ ಮುಳುಬಾಗಿಲಿನಲ್ಲಿ ಒಂದು ಉತ್ಸವ ಇರ್ತದೆ ಒಂದು ಜಾತ್ರಾ ಮಹೋತ್ಸವ ಇರ್ತದೆ ಆಗ ಡಿ ವಿ ಗುಂಡಪ್ಪನವರ ಮಕ್ಕಳು ಜಾತ್ರೆಗೆ ಹೋಗಿರ್ತಾರೆ ಉತ್ಸವವನ್ನು ನೋಡಲಿಕ್ಕೆ ಹೋಗಿರ್ತಾರೆ ಮನೆಯಲ್ಲಿ ಹೆಣ್ತಿಗೆ ಡಿ ವಿ ಗುಂಡಪ್ಪ ಕೇಳ್ತಾನೆ ಮಕ್ಕಳನ್ನಷ್ಟೇ ಕಳಿಸಿದೀಯಾ ನೀನು ಅವ್ರ ಜೊತೆಗೆ ಹೋಗ್ಬೇಕಾಗಿತ್ತು ಅಂತ ಹೇಳ್ತಾರೆ ಆಗ ಕೇಳಿದಾಗ ಡಿ ವಿ ಗುಂಡಪ್ಪನವರ ಧರ್ಮಪತ್ನಿ ಭಾಗಿರಥಿ ಅವರು ಹೇಳ್ತಾರೆ ಇಲ್ಲ ರೀ ನನಗೂ ಬೇಸರಾಗಿತ್ತು ಹಾಗಾಗಿ ಆ ಜಾತ್ರೆ ಯಾಕೆ ಏತ್ರಿ ಅದಕ್ಕಾಗೆ ಮಕ್ಕಳಷ್ಟೇ ಹೋಗಲಿ ಅಂತ ನಾನೇ ಕಳಿಸಿದೆ ಇಲ್ಲ ನೀನು ಹೋಗಬೇಕಾಗಿತ್ತು ಬರೇ ಹುಡುಗರನ್ನ ಕಳಿಸಿದರೆ ಹೇಗೆ ಅಂತ ತಿಳ್ಕೊಂಡು ತುಂಬ ಒತ್ತಾಯ ಮಾಡಿದಾಗ ಅವರ ಧರ್ಮಪತ್ನಿ ಡಿ ವಿ ಗುಂಡಪ್ಪನವರಿಗೆ ಹೇಳ್ತಾರಂತೆ ಏನಿಲ್ಲ ಸರ್ ನಾನು ಯಾಕೆ ಹೋಗಿಲ್ಲ ಅಂದರೆ ನಾನು ಯಾಕೆ ಜಾತ್ರೆಗೆ ಯಾಕೆ ಉತ್ಸವದಲ್ಲಿ ಮಕ್ಕಳೊಂದಿಗೆ ಹೋಗಲಿಲ್ಲ ಅಂದರೆ ಈಗೇನು ನಾನು ಉಟ್ಕೊಂಡಿದ್ರಲ್ಲ ಈ ಸೀರೆ ಒಂದೇ ಅದ ಅದು ಕೂಡ ಸೀರೆ ಹರಿದದ ಹರಿದು ಸೀರೆ ಉಟ್ಕೊಂಡು ಜಾತ್ರೆಗೆ ಹೋದರೆ ನಿಮ್ಮ ಮರ್ಯಾದೆನೇ ಹಾಳಾಗ್ತದೆ ಅನ್ನೋ ಕಾರಣಕ್ಕೆ ನಾನು ಹೋಗೋದು ಬಿಟ್ಟೆ ಅಂದ್ರಂತೆ ಇದು ಅವರ ಕುಟುಂಬದ ಸ್ಥಿತಿ ಡಿ ವಿ ಗುಂಡಪ್ಪನವರ ಬದುಕಿದ ರೀತಿ ಅವರ ಬದುಕು ದೊಡ್ಡ ತಪಸ್ಸು ಅವರ ಬದುಕೇ ಒಂದು ದೊಡ್ಡ ಬೋಧನೆ ಅಂತ ಪುಣ್ಯಾತ್ಮನನ್ನು ಸ್ಮರಣೆ ಮಾಡುವುದೇ ನಿಜಕ್ಕೂ ಒಂದು ಘನತಪಂ ಎಂಬುದು ನನ್ನ ಭಾವನೆ ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ